ವೆಲ್ಕಮ್ ಟು ಲಿಟಲ್ ಕೇಮನ್. ಬನ್ನಿ ಲಿಟಲ್ ಕೇಮನ್ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೇಮನ್ ಐಲ್ಯಾಂಡ್ಸ್ ಅಂತ ಅಂದರೆ ಮೂರು ಐಲ್ಯಾಂಡ್ಗಳನ್ನ ಸೇರಿಸಿ ಕೇಮನ್ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ. ಅಂದರೆ ನಾವಿರೋದು ಗ್ರ್ಯಾಂಡ್ ಕೇಮನ್ನಲ್ಲಿ, ಅದೇ ಥರ ಇನ್ನೊಂದು ಲಿಟಲ್ ಕೇಮನ್ ಅಂತ ಇದೆ, ಮತ್ತು ಕೇಮನ್ ಬ್ರಾಕ್ ಅಂತ ಇದೆ. ಇದನ್ನು ತೋರಿಸ್ತಿರೋದು ಲಿಟಲ್ ಕೇಮನ್. ನಾನು ಇವತ್ತು ಹೋಗಿದ್ದು ಲಿಟಲ್ ಕೇಮನ್ಗೆ. ಸೊ ಅದೊಂದು ಪುಟಾಣಿ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ಅದರ ಉದ್ದ ಬಂದು 10 ಮೈಲ್ ಇರುತ್ತೆ, ಮತ್ತು ಅಗಲ ಬಂದು ಒಂದೇ 1 ಮೈಲ್ಸ್ ಇರುತ್ತೆ. ಅಲ್ಲಿ ಜನಸಂಖ್ಯೆ ಬಂದುಬಿಟ್ಟು 200 ಅಷ್ಟೇ ಇದ್ದಾರೆ. 200 ಜನ ಇರೋಂತಹ ಒಂದು ಪುಟ್ಟ ಐಲ್ಯಾಂಡ್. ಬನ್ನಿ ನೋಡ್ಕೊಂಡು ಬರೋಣ. 7 ಗಂಟೆಗೆ ಮಾರ್ನಿಂಗ್ 7 ಗಂಟೆಗೆ ಫ್ಲೈಟ್ ಇತ್ತು. ಸೊ ಹಾಗಾಗಿ ಬೆಳಗಿನ ಜಾವನೇ ಎದ್ದು ರೆಡಿಯಾಗಿ ನಾನು ಏರ್ಪೋರ್ಟ್ ಹತ್ರ ಬಂದೆ. ನೋಡಿ, ಇದೇ ನಮ್ಮ ಗ್ರ್ಯಾಂಡ್ ಕೇಮನ್ ಏರ್ಪೋರ್ಟ್. ಸೊ ಹೇಗಿದೆ ಅಂತ ನೋಡಿ, ಒಳಗಡೆ ಎಲ್ಲ ಹೇಗಿದೆ ಅಂತ. ಏರ್ಪೋರ್ಟ್ ಒಳಗಡೆ ಇದೇನು ತುಂಬ ದೊಡ್ಡ ಏರ್ಪೋರ್ಟ್ ಏನಲ್ಲ, ಐಲ್ಯಾಂಡ್ ಅಲ್ವಾ ಇದು, ಇರೋದೇ ಚಿಕ್ಕ ಜಾಗ. ಸೊ ಒಂದು ಚಿಕ್ಕದಾಗಿಂಥ ಒಂದು ಚೊಕ್ಕವಾಗಿರೋಂಥ ಏರ್ಪೋರ್ಟ್ ಅಂತಲೇ ಹೇಳ್ಬೋದು. ಅದೆಲ್ಲ ಚೆಕ್ ಇನ್ ಎಲ್ಲ ಫಿನಿಶ್ ಆಗಿ ಜಸ್ಟ್ ವೆಯ್ಟ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನಂದು ಫ್ಲೈಟ್ ಇದ್ದಿದ್ದು ಗೇಟ್ 6 ಹತ್ರ, ಎಲ್ಲ ಬೋರ್ಡಿಂಗ್ ಎಲ್ಲ ಆಯಿತು. ಸೊ ಐ ಆಮ್ ವೇಯ್ಟಿಂಗ್ ಫಾರ್ ದ ಫ್ಲೈಟ್. ನೋಡಿ, ಇದೇ ನಮ್ಮ ಗ್ರ್ಯಾಂಡ್ ಕೇಮನ್ ಕೇಮನ್ ಐಲ್ಯಾಂಡ್ಸ್ನ ಎಲ್ಲ ಫ್ಲೈಟ್ಗಳು ಲ್ಯಾಂಡ್ ಆಗೋಂಥ ಜಾಗ ಇದು. ಸೊ ನೋಡಿ, ಎಲ್ಲ ಫ್ಲೈಟ್ಗಳು, ಬೇರೆ ಬೇರೆ ಕಡೆ ಹೋಗೋ ಫ್ಲೈಟ್ಗಳೆಲ್ಲ ನಿಂತಿದೆ ಅಲ್ಲಿ. ಅಯ್ಯೋ ಗುರು, ಇದು ನನ್ನ ಫ್ಲೈಟು, ನಾನು ಲಿಟಲ್ ಕೇಮನ್ಗೆ ಹೋಗೋಂಥ ಫ್ಲೈಟ್ ಇದು. ನೋಡಿ, ಎಷ್ಟು ಪುಟಾಣಿ ಫ್ಲೈಟ್ ಅಂತ. ಅದರಲ್ಲಿರೋದು ಓನ್ಲಿ 16 ಸೀಟ್ ಮಾತ್ರ, 16 ಸೀಟ್ ಅಷ್ಟೇ. ನಾನು ಇಷ್ಟು ಪುಟಾಣಿ ಫ್ಲೈಟಲ್ಲಿ ಹೋಗ್ತಿರೋದು ಇದೇ ಫಸ್ಟ್ ಟೈಮ್. ತುಂಬ ಎಕ್ಸೈಟ್ ಆಗಿದ್ದೀನಿ. ಇವರೇ ನೋಡಿ ಈ ಪುಟಾಣಿ ಫ್ಲೈಟ್ ಓಡಿಸೋಂತಹ ಪೈಲಟ್. ಗ್ರ್ಯಾಂಡ್ ಕೇಮನಿಂದ ಲಿಟಲ್ ಕೇಮನ್ಗೆ ಬರೀ 1/2 ಗಂಟೆ ಅಷ್ಟೇ ಆಗೋದು ಫ್ಲೈಟಲ್ಲಿ. ಸೊ ನೋಡಿ, ಆಲ್ಮೋಸ್ಟ್ ನಾನು ಬಂದು ತಲುಪಾಯಿತು. ಹೆಂಗೆ ಕಾಣಿಸ್ತಿದ್ದೆ ವ್ಯೂ ಅಂತ ಮೇಲ್ಗಡೆಯಿಂದ ಫ್ಲೈ. ವೆಲ್ಕಮ್ ಟು ಲಿಟಲ್ ಕೇಮನ್. ನಾನು ಲಿಟಲ್ ಕೇಮನ್ ಬಂದು ತಲುಪಾಯಿತು. ನೋಡಿ ಹೆಂಗಿದೆ ಅಂತ. ಏನಿಲ್ಲ ಅಲ್ಲಿ ಫ್ಲೈಟ್ ಅಂತಂದ್ರೆ, ಇಲ್ಲಿ ಒಂದು ಬಸ್ ಥರ, ಯಾಕೆಂದರೆ ಇಲ್ಲಿ ಬಸ್ಸು ಕಾರೆಲ್ಲ ಬರ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಏನೇ ಬರಬೇಕು, ಎಲ್ಲಿಂದ ಬರಬೇಕು ಅಂದ್ರೂ ಫ್ಲೈಟಲ್ಲಿ ಬರಬೇಕು ಹೋಗಬೇಕು, ಅದಕ್ಕೆ ಪುಟಾಣಿ ಫ್ಲೈಟ್. ನೋಡಿ, ಇಲ್ಲಿ ಏರ್ಪೋರ್ಟ್ ಇದೇ ಏರ್ಪೋರ್ಟು, ಅಲ್ಲಿ ಏನಿಲ್ಲ ನೋಡಿ, ಇಷ್ಟೇ ಜಾಗ ಇರೋದು. ಇಷ್ಟು ಜಾಗದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಹೋಗುತ್ತೆ ಆ ಥರ. ಇದು ಬಂದುಬಿಟ್ಟು ಚೆಕ್ ಇನ್ ಮಾಡೋ ಜಾಗ, ಇಷ್ಟೇ ಇರೋದು. ಇವ್ರು ನೋಡಿ, ನನ್ನ ಜೊತೆ ಬಂದಿದ್ದು ಗ್ರ್ಯಾಂಡ್ ಕೇಮನಿಂದ ಲಿಟಲ್ ಕೇಮನ್ ಅವರಂತೆ ಇವರು. ಸೊ ಅಲ್ಲಿ ಜಸ್ಟ್ ಬಂದು ಹೋಗವಾಗ ಹೋಗ್ತಾ ಇರ್ತಾರಂತೆ, ಇಲ್ಲಿ ಪರ್ಮನೆಂಟಾಗಿರಲ್ಲ. 200 ಜನ ಇರ್ತಕ್ಕಂಥ ಒಂದು ಈ ಪುಟಾಣಿ ಐಲ್ಯಾಂಡ್ಗೆ ಇರೋದಿದೆ ಒಂದೇ ಒಂದು ಶಾಪು. ಇಲ್ಲಿ ಎಲ್ಲ ಥಿಂಗ್ಸು ಸಿಗುತ್ತೆ, ನಮ್ಮ ಗ್ರ್ಯಾಂಡ್ ಕೇಮನಲ್ಲಿ ಏನು ಸಿಗುತ್ತೋ ಎಲ್ಲ ಸಿಗುತ್ತೆ, ಬಟ್ ಅಲ್ಲಿಗಿಂತ ಸ್ವಲ್ಪ ಕಾಸ್ಟ್ಲಿ. ಇಲ್ಲಿ ಲಿಟಲ್ ಕೇಮನ್ನ ಮನೆಗಳು ನೋಡಿ ಯಾವ ಥರ ಇದೆ ಅಂತ. ಅದು ಅವ್ರ ಪ್ರೈವೇಟ್ ಪ್ರಾಪರ್ಟಿ, ಅವ್ರ ಓನ್ ಸ್ವಂತ ಬೀಚ್ ಪಕ್ಕ ಅವ್ರ ಮನೆ ಕಟ್ಕೊಂಡು ಅವ್ರ ಓನಾಗಿ ಯಾವ ಥರ ಬೇಕೋ ಆ ಥರ ಡೆಕೋರೇಟ್ ಮಾಡ್ಕೊಂಡಿರ್ತಾರೆ. ನೋಡಿ, ಅದೆಲ್ಲ ಸ್ವಂತ ಬೋಟ್ ಅವ್ರದೇ. ಇದು ಬಂದು ಗ್ರೀನ್ ಕಲರ್ ಕಾಣಿಸ್ತಿರೋದು ಬಂದು ಓವಿನ್ ಐಲ್ಯಾಂಡ್ ಅಂತ, ಅದು ಬಂದು ಗೌರ್ಮೆಂಟ್ ಪ್ರಾಪರ್ಟಿ ಅಂತೆ. ಇಲ್ಲಂತೂ ತುಂಬಾ ಬಿಸಿಲುಗಳು ತಟ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸಿಲು. ಏಸ್ ಮನೇಲಿದ್ದರೆ ಏಸ್ ಇರುತ್ತೆ ಓಕೆ, ಬಟ್ ಆಚೆ ಬಂದರೆ ತುಂಬಾ ಬಿಸಿಲು. ಬನ್ನಿ, ನಾನು ಇವಾಗ ನಿಮ್ಮನ್ನು ಸ್ಯಾಂಡ್ ಬೀಚ್ ಅನ್ನೋ ಬೀಚ್ ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ನೆಕ್ಸ್ಟ್ ನಾನು ಹೋಗಿದ್ದು ಮರಿನಾನ ಬೀಚ್ ಹತ್ರ. ಅದು ಬ್ರಿಡ್ಜ್ ಥರ ಕಟ್ಟಿದಾರಲ್ಲ ನೋಡಿ, ಅದು ಬಂದು ಬೇರೆ ಕಡೆಯಿಂದ ಶಿಪ್ ಎಲ್ಲ ಬರುತ್ತಲ್ಲ ಬೋಟ್ ಎಲ್ಲ, ಅದರಿಂದ ಥಿಂಗ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಬರೋದಕ್ಕೆ ಆ ಥರ ಮಾಡಿದಾರಂತೆ. ಸೊ ಆಲ್ಮೋಸ್ಟ್ 1/2 ಕಿಲೋಮೀಟ್ರ್ ದೂರ ಇದೆ ಒಳಗಡೆಗೆ. ನಾನು ಅಲ್ಲಿ ಎಂಡ್ ತನಕ ಬಂದು ಅಲ್ಲಿಂದ ವಿಡಿಯೋ ಮಾಡಿದ್ದು. ಸಖತ್ತಾಗಿತ್ತು ಆಗ, ಸುಂದರವಾದ ಗಾಳಿ ಅದು, ಇಷ್ಟು ಆ ಬಿಸಿಲು, ಅವಾಗವಾಗ ಬಂದಾಗ ಸೂರ್ಯ, ಸಖತ್ತಾಗಿತ್ತು. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಕೇಮನ್ ಬರ ಕಾಣಿಸುತ್ತೆ. ಲಿಟಲ್ ಕೇಮನ್ ಬಂದು ಸ್ಕ್ಯೂಬಾ ಡೈವಿಂಗೆ ಮತ್ತು ಫಿಶಿಂಗೆ ತುಂಬಾ ಫೇಮಸ್ಸು. ಸ್ಕ್ಯೂಬಾ ಡೈವಿಂಗ್ ನಾನೇನು ತೊಗಲಿಲ್ಲ, ನನಗೆ ತುಂಬಾ ಭಯ ಸ್ಕ್ಯೂಬಾ ಡೈವಿಂಗ್ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಫಿಶಿಂಗ್ ಹೋಗೋದಕ್ಕೆ ಅವತ್ತು ಸೀ ತುಂಬ ರಫ್ ಇತ್ತು ಅಂತ ಅವತ್ತು ಆಗಲಿಲ್ಲ ಹೋಗೋದಕ್ಕೆ. ಸೊ ಅವತ್ತು ಸ್ಟಾಪ್ ಮಾಡಿದರು. ಯಾರಿಗಾದರೂ ಈ ಎರಡರಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದು ಬಂದು ಕೇಮನ್ ಬೀಚ್ ರೆಸಾರ್ಟ್ ಅಂತ, ಅಲ್ಲಿ ಹೋದರೆ ಸಾಕು, ಅವರೇನೆ ಫಿಶಿಂಗು ಮತ್ತು ಸ್ಕ್ಯೂಬಾ ಡೈವಿಂಗ್ ಎಲ್ಲ ಅರೇಂಜ್ ಮಾಡ್ತಾರೆ. ನಮ್ಮ ಕೇಮನ್ ಐಲ್ಯಾಂಡ್ಸಲ್ಲಿ ತುಂಬ ಚೀಪಾಗಿ ಮತ್ತು ಫ್ರೀಯಾಗಿ ಎಷ್ಟೋ ಸಲ ಫ್ರೀಯಾಗಿ ಸಿಗೋವಂಥ ಒಂದೇ ಒಂದು ವಸ್ತು ಅಂತ ಅಂದರೆ ಎಳನೀರು ಇಲ್ಲ ತೆಂಗಿನಕಾಯಿ. ನಾನಂತೂ ದುಡ್ಡು ಕೊಟ್ಟು ತೊಗೊಂಡೇ ಇಲ್ಲ ಅದನ್ನು, ಎಳನೀರು ತೆಂಗಿನಕಾಯಿನ. ಸೊ ನನ್ನ ಫೇವ್ರೆಟ್. ಇಷ್ಟು ಬಿಸಿಲಿಗೆ
ಒಂದೊಳ್ಳೆ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು, ಸೂಪರಾಗಿತ್ತಪ್ಪ. ನೆಕ್ಸ್ಟ್ ನಾನು ಹೋಗಿದ್ದು ರಾಕ್ ಬೀಚ್ ಅಂತ, ಅದನ್ನು ಅಷ್ಟೇ ಸಖತ್ತಾಗಿತ್ತು ವ್ಯೂಸ್. ಲಿಟಲ್ ಕೇಮನ್ನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ ಬೋಟು, ಯಾಕೆಂತಂದರೆ ಇಲ್ಲಿ ಎಲ್ರಿಗೂ ಫಿಶಿಂಗ್ ಹೋಗುವಂತಹ ಒಂದು ಹಾಬಿ ಇದು. ನೋಡಿ ಇದು ಏಡಿ ಥರ ಇದೆ, ಇದನ್ನು ಫಿಶಿಂಗ್ ಹೋಗ್ತಾರಲ್ವಾ ಅವಾಗ ಇದ್ರ ಮಾಂಸನ ಹಾಕಿ ಫಿಶ್ ಕ್ಯಾಚ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೋಡಿ ಇದ್ರ ಹೆಸರು ಬಂದು ಇಗ್ವಾನ ಅಂತ, ಇದಂತೂ ಲಿಟಲ್ ಕೇಮನ್ನಲ್ಲಿ ಕಾಮನ್, ಎಲ್ಲ ಕಡೆ ಹಂಗಂಗೆ ರೋಡಲ್ಲಿ ಬಿದ್ದಿರುತ್ತೆ. ನೆಕ್ಸ್ಟ್ ನಾನು ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು, ಸರಿ ಊಟ ಮಾಡೋಣ ಅಂತ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಅದು ಹೆಸರು ಬಂದು ಹಂಗ್ರಿ ಇಗ್ವಾನ ಅಂತ, ಅದ್ರ ಹೆಸರು ನೋಡಿ ನನಗೆ ತುಂಬಾ ಶಾಕ್ ಆಯಿತು. ಇಗ್ವಾನ ಏನಾದ್ರೂ ಬೇಯಿಸ್ಬಿಟ್ಟು ಕೊಟ್ಬಿಡ್ತಾರಪ್ಪ ಅಂತ, ಬಟ್ ಹಂಗಲ್ಲ, ಅದು ಬಂದು ನಮ್ಮ ಇಂಡಿಯನ್ ಪ್ಯೂರ್ ಇಂಡಿಯನ್ ರೆಸ್ಟೋರೆಂಟ್, ಅದರಲ್ಲೂ ಬಂದು ನಮ್ಮ ಕೇರಳದ ರೆಸ್ಟೋರೆಂಟ್ ಅದು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಕೇರಳದಿಂದ ಬಂದಿರೋದು ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಕೇರಳದಲ್ಲಿ ನಮ್ಮ ಇಂಡಿಯಾ ಕೇರಳದಲ್ಲಿ ಈ ಲಿಟಲ್ ಕೇಮನ್, ಅಲ್ಲಿ ಗ್ರ್ಯಾಂಡ್ ಕೇಮನ್ ಓಕೆ, ಲಿಟಲ್ ಕೇಮನ್ ಒಂದು ಪುಟ್ಟ ಐಲ್ಯಾಂಡ್ ಇಲ್ಲಿ. ಅಲ್ಲಿಂದ ಬಂದು ಇಲ್ಲಿಂದ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ ಇವ್ರ ಫ್ಯಾಮಿಲಿನೇ ಇಲ್ಲಿದ್ದಾರೆ. ಇವ್ರದೇ ಇದು ಹೋಟಲ್ಲು, ತುಂಬಾ ಖುಷಿಯಾಗುತ್ತೆ ನಮ್ಮ ಇಂಡಿಯನ್ಸ್ ಇರೋದನ್ನ ನೋಡಿ, ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಫಾರಿನ್ ಕಂಟ್ರಿನಲ್ಲಿ ಇಂಡಿಯನ್ಸ್ನ ನೋಡಿದಾಗ. ಸೊ ಬ್ರದರ್, ಹೌ ಆರ್ ಯು ಫೀಲಿಂಗ್? ಐ ಆಮ್ ಗುಡ್, ಐ ಆಮ್ ಗುಡ್. ಹೌ ಯು ಫೈಂಡ್ ಔಟ್ ದಿಸ್ ಪ್ಲೇಸ್? ಎಸ್, ಮೈ ಬ್ರದರ್ ಇನ್ ಲಾ ವಾಸ್ ಹಿಯರ್. ಓಕೆ, 2005 ಮಾರ್ಚ್ 21st. ಓಕೆ, ಲೈಕ್ ಹಿಯರ್? ಯಾ, ಲಿಟಲ್ ಐಲ್ಯಾಂಡ್, ಓನ್ಲಿ 200 ಪೀಪಲ್ ಲಿವಿಂಗ್ ಆನ್ ದಿಸ್ ಐಲ್ಯಾಂಡ್. ആൻഡ് മലയാളം പറഞ്ഞാൽ മതി. ആ ആ അപ്പോൾ എൻ്റെ വൈഫുണ്ട്, മക്കളുണ്ട്, എല്ലാവരും ഉണ്ട് ഇവിടെ. ഇപ്പം എല്ലാവരും ഇവിടെ ഉള്ളതുകൊണ്ട് ഹാപ്പി ആയിട്ട് പോകണം. നോടുന്നില്ല ഫ്രണ്ട്സ്, നമ്മൾ കേരളത്തിൽ, നമ്മൾ ഇന്ത്യൻസ്. ആൽ ദി ബെസ്റ്റ് ബ്രോ. ഓ, ഇഷ്ടം പേര്. താങ്ക് യു, ബൈ. ಈ ಹೋಟೆಲ್ನಲ್ಲಿ ಊಟ ಅಂತೂ ಸಖತ್ತಾಗಿತ್ತು, ಪ್ಯೂರ್ ಇಂಡಿಯನ್ ಟೇಸ್ಟ್ ಇತ್ತು. ಯಾರಿಗಾದ್ರೂ ಇಲ್ಲಿ ಲಿಟಲ್ ಕೇಮನ್ಗೆ ಬರೋಂಥ ಪ್ಲ್ಯಾನ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡಲೇಬೇಕು ಈ ಹೋಟೆಲ್ನಲ್ಲಿ ಫುಡ್ನ. ಪ್ರೈಸು ಅಷ್ಟೇ, ತುಂಬ ಏನು ಕಾಸ್ಟ್ಲಿ ಇರಲಿಲ್ಲ. ನೋಡಿ ಎಲ್ಲ ಮನೆಗಳು ಯಾವ ಥರ ಇದೆ, ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಕಟ್ಟಲಿಕ್ಕೆ ಅಂದರೆ ಭೂಕಂಪ, ಸುನಾಮಿ ಈ ಥರ ಎಲ್ಲ ಆಗುತ್ತಲ್ಲ, ಸೊ ಎಲ್ಲ ಪುಟಾಣಿ ಮನೆಗಳೇ. ಇದು ನೋಡಿ ಫ್ರೆಂಡ್ಸ್, ಕ್ಯಾಪ್ಟನ್ ಥಿಯೋಸ್ ವಿಲ್ಲಾ ಅಂತ, ಇದು ಲಿಟಲ್ ಕೇಮನ್ನ ಮೊದಲನೇ ಮನೆ, ಫಸ್ಟ್ ಹೌಸ್ ಇನ್ ದ ಲಿಟಲ್ ಕೇಮನ್ ಅಂತೆ. ನೋಡಿ ಇನ್ನು ಯಾವ ಥರ ಇದೆ ಅಂತ. ಇದು ಬಂದು ಲಿಟಲ್ ಕೇಮನ್ನ ಹಿಸ್ಟ್ರಿ, ಒಂದು ಹಿಸ್ಟ್ರಿ ಎಲ್ಲ ಬರೆದಿಟ್ಟಿದ್ದಾರೆ ಒಂದು ಪಾರ್ಕಲ್ಲಿ. ಸೊ ಅಂದರೆ ಮುಂಚೆ ಬೋಟೆಲ್ಲ ಯಾವ ಥರ ತಯಾರು ಮಾಡ್ತಾಯಿದ್ರು, ಯಾವ ಥರ ಬೋಟ್ನ ಯೂಸ್ ಮಾಡ್ತಿದ್ರು ಫಿಶಿಂಗ್ ಹೋಗೋದಕ್ಕೆ, ಅದನ್ನು ಇಲ್ಲಿ ಹಾಕಿದ್ದಾರೆ ಅಷ್ಟೇ. ಅದು ಲಿಟಲ್ ಕೇಮನ್ ಮ್ಯಾಪ್. ಇದು ನೋಡಿ ಲಿಟಲ್ ಕೇಮನ್ನ ಡಿಸ್ಟಿಕ್ ಆಫೀಸ್ ಯಾವ ಥರ ಇದೆ ಅಂತ. ಇವತ್ತಿಗೆ ಇಲ್ಲಿನೇ ಟ್ರಿಪ್ ಮುಗೀತು, ಸೊ ನಾನು ವಾಪಸ್ ಹೋಗೋಂಥ ಟೈಮ್ ಫ್ಲೈಟ್ ಬಂದು ರೆಡಿ ಇದೆ. ನೋಡಿ ಫ್ಲೈಟ್ ಬಂದುಬಿಟ್ಟು ನಮ್ಮ ಕಡೆ ಎಲ್ಲ KSRTC BMTC ಬಸ್ ಬರುತ್ತಲ್ಲ ಆ ಥರ ಬಂದು ನಿಂತ್ಕೊಂಡಿದೆ. ವ್ಯೂ ನೋಡಿ ಯಾವ ಥರ ಇದೆ ಅಂತಾರೆ, ಲಿಟಲ್ ಕೇಮನ್ ಹೆಂಗೆ ಕಾಣಿಸ್ತಿದೆ ಫ್ಲೈಟಿಂದ ಅಂತ. ಆಲ್ಮೋಸ್ಟ್ ನಾನು ಬಂದು ಕೇಮನ್ ಐಲ್ಯಾಂಡ್ಸ್ ತಲುಪಾಯಿತು. ನೋಡಿ ಈ ಕೇಮನ್ ಐಲ್ಯಾಂಡ್ಸ್, ನಾನಿರೋಂಥ ಗ್ರ್ಯಾಂಡ್ ಕೇಮನ್ ಫ್ಲೈಟಿಂದ ಹೆಂಗೆ ಕಾಣಿಸುತ್ತೆ ಅಂತ. ಇದಿಷ್ಟು ನನ್ನ ಇವತ್ತಿನ ಲಿಟಲ್ ಕೇಮನ್ ಟ್ರಿಪ್ನ ಒಂದು ವ್ಲಾಗ್. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.